ಸೀ ಕ್ಯಾಂಡಿಡೇಟ್ ಹಾಕೋಕ್ಕಿಂತ ಮುಂಚೆ ಶ್ರೀಮಂತ ದೇವರು ಸೋನಿಯಾ ಗಾಂಧಿ ಅವ್ರ ಹತ್ರಕ್ಕೆ ಮಾತಾಡಿದ್ದಾರೆ. ಉಪೇಂದ್ರ ರೆಡ್ಡಿ ಅವರು ಖರ್ಗೆ ಅವ್ರ ಹತ್ರಕ್ಕೆ ಮಾತಾಡಿದ್ದಾರೆ. ಅವರೆಲ್ಲ ಒಪ್ಪಿಗೆ ಕೊಟ್ಟಮೇಲೆ ಹಾಕಿದ್ದು. ಕಾಂಗ್ರೆಸ್ ಸಪೋರ್ಟ್ ತಗೊಂಡು ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹಾಕಿ ಅಂತ ಹೇಳಿದ್ರು ಅವ್ರು. ಕಾಂಗ್ರೆಸ್ ಅವರಿಗೆ ಎರಡನೇ ಕ್ಯಾಂಡಿಡೇಟ್ ಹಾಕಿದ್ರು, ನಿಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ಸರ್? 18 ಓಟು ಗೆಲ್ತಾರೆ ಅವರು. ಬಿ ಜೆ ಪಿ ಗೆಲ್ಲಿಸ್ಬೇಕು ಅಂತ ಅವ್ರ ತಂತ್ರ. ಕುಮಾರಸ್ವಾಮಿಗೆ ಹ್ಯಾಕ್ ತೆಗೆದ್ರು, ಸೀತಾರಾಮ್ ಕೇಸರಿ ದೇವೇಗೌಡರು ಹ್ಯಾಕ್ ತೆಗೆದ್ರು, ಈಗ ಉಪೇಂದ್ರ ರೆಡ್ಡಿಗೆ ತೆಗಿಯಕ್ಕೆ ಹೊಂಟವ್ರೆ. ಅಲ್ಲ, ಉಪೇಂದ್ರ ರೆಡ್ಡಿ ಅವರು ಹರಿಪ್ರಸಾದ್ ಹತ್ರ ಮಾತಾಡಿದ್ರು, ತೆಗೆಯೋ ಪ್ರಶ್ನೆ ಇಲ್ಲಿ ಬರ್ತದೆ. ಹಾಗೆ ಹರಿಪ್ರಸಾದ್ ಹತ್ರ ಮಾತಾಡಿದ್ರು, ಬೇರೆ ಬೇರೆ ಲೀಡರ್ ಭೇಟಿ ಮಾಡಿ. ನ್ಯಾಚುರಲಿ ವೋಟ್ ಕೇಳ್ಬೇಕಾದ್ರೆ ವೋಟ್ ನಿಂತಿರೋರು ಯಾರು? ಎಲ್ಲರ ಹತ್ರನೂ ವೋಟ್ ಕೇಳುವಂಥದ್ದು ನಿಂತಿರೋ ಕ್ಯಾಂಡಿಡೇಟ್ ಧರ್ಮ ತಾನೇ? ಅವರು ಮತ ಕೇಳಿದ್ರು, ಕೊಡೋದು ಬಿಡೋದು ಏನು ಕೊಡೋದು ಅದು ನನಗೆ ಗೊತ್ತಿಲ್ಲ. ಅಲ್ಲ, ಪಕ್ಷದ ಮಾಹಿತಿ ಅಂತ ಹೇಳಿದ್ರೆ 32 ಜನ ನಮ್ಮಲ್ಲಿ ಇದ್ದಾರೆ, ಕ್ಯಾಂಡಿಡೇಟ್ ಮಾಡಿದ್ವಿ. 18 ಜನ ಅವರು ಗೆಲ್ತಾರ, ಅದರಲ್ಲೂ ಹೋಗಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ ನೀವೇನು ಅವಮಾನ ಮಾಡಿದ್ದೀರಿ? ಹಾಕಿ ಜಯರಾಮ್ ರಮೇಶಿಗೆ ಎರಡನೇ ಕ್ಯಾಂಡಿಡೇಟ್ ಮಾಡಬೇಕಾಯ್ತು. ಮುಸಲ್ಮಾನರ ಬಗ್ಗೆ ನಿಮ್ಗೆ ಅಷ್ಟು ಅಭಿಮಾನ ಇದ್ದರೆ ಫಸ್ಟ್ ಕ್ಯಾಂಡಿಡೇಟ್ ಮುಸ್ಲಿಮ್ಗೆ ಮಾಡಬೇಕಾಯ್ತು. ಜಯರಾಮ್ ರಮೇಶ್ ಗೆಲ್ಲೋದಕ್ಕೆ ಸೋಲೋದಿಕ್ಕೆ ಸಾಬರಾ?